ಗದ್ದುಗೆ ಗುದ್ದಾಟ ಟಿವಿ ನೈನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಈ ಹಿಂದೆ ಗದ್ದುಗೆಗಾಗಿ ಗುದ್ದಾಟ ಮಾಡಿ ಗದ್ದುಗೆ ಏರಿದವರು ಈ ಒಂದು ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇನು ಈಗ ಗದ್ದುಗೆಗಾಗಿ ಗುದ್ದಾಟ ಮಾಡಿ ಗದ್ದುಗೆ ಏರುತ್ತಿರುವವರ ಕನಸುಗಳೇನು ಈ ಹಿಂದೆ ಗದ್ದುಗೆಯಲ್ಲಿದ್ದವರ ಬಗ್ಗೆ ಕ್ಷೇತ್ರದ ಜನರ ಅಭಿಪ್ರಾಯಗಳೇನು ಈಗ ಗದ್ದುಗೆ ಏರುತ್ತಿರುವವರ ಬಗ್ಗೆ ಕ್ಷೇತ್ರದ ಜನರ ನಿರೀಕ್ಷೆಗಳೇನು ಇವೆಲ್ಲದರ ಮೇಲೆ ಬೆಳಕು ಚೆಲ್ಲುವಂತಹ ವಿಶೇಷ ಕಾರ್ಯಕ್ರಮವೇ ಟಿವಿ ನೈನ್ ಗದ್ದುಗೆ ಗುದ್ದಾಟ ನಮ್ಮ ಇವತ್ತಿನ ಗದ್ದುಗೆ ಗುದ್ದಾಟದ ಅಖಾಡ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಒಂದು ಲೋಕಸಭಾ ಕ್ಷೇತ್ರದ ರಾಜಕೀಯ ಇತಿಹಾಸವನ್ನ ನೋಡೋದಾದ್ರೆ ಹಿಂದೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಜನಾರ್ದನ ಪೂಜಾರಿ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ಉರಿಯಾಳುಗಳು ಈ ಹಿಂದೆ ಇದ್ದಂತಹ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಧನಂಜಯ್ ಕುಮಾರ್ ಮೂಲಕ ಈ ಒಂದು ಕ್ಷೇತ್ರ ಬಿ ಜೆ ತೆಕ್ಕೆಗೆ ಬರ್ತದೆ ಸದಾನಂದ ಗೌಡರು ಸಹ ಈ ಒಂದು ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಇದಾದ ನಂತರ ಏನು ಕ್ಷೇತ್ರಗಳ ವಿಂಗಡಣೆ ಆಗ್ತದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಆಗ್ತದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಚುನಾವಣೆ ನಡೀತದೆ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ಬಿ ಜೆ ಪಿ ಯಾರುಪತ್ಯ ಮುಂದುವರಿತದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಆಟ್ರಿಕ್ ಗೆಲ್ಲುವ ನಳಿನ್ ಕುಮಾರ್ ಕಟೀಲ್ ಅವರು ಸಾಧಿಸ್ತಾರೆ ಆದರೆ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರನ್ನ ಈ ಒಂದು ಕ್ಷೇತ್ರದಿಂದ ಬದಲಾವಣೆಯನ್ನ ಮಾಡ್ತದೆ ಆ ಒಂದು ಸ್ಥಳಕ್ಕೆ ಭಾರತೀಯ ಸೇನೆಯಲ್ಲಿ ಕೆಲಸ ನಿರ್ವಹಿಸಿದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ ಇವತ್ತಿನ ಗದ್ದುಗೆ ಗುದಾಟದಲ್ಲಿ ಅವರು ಭಾಗವಹಿಸಿದ್ದಾರೆ ಇದರ ಜೊತೆಗೆ ಮೂವತ್ತ ಮೂರು ವರ್ಷಗಳ ಕಾಲದ ವನವಾಸ ಕಾಂಗ್ರೆಸ್ಗೆ ಈ ಒಂದು ಕ್ಷೇತ್ರ ಸಿಕ್ಕಿಲ್ಲ ಈ ಮೂವತ್ತ್ ಮೂರು ವರ್ಷಗಳ ಕಾಲದ ವನವಾಸವನ್ನು ತಪ್ಪಿಸ್ಲಿಕ್ಕೋಸ್ಕರ ಹೊಸ ಮುಖಕ್ಕೆ ವಕೀಲರಾದಂತಹ ಪದ್ಮರಾಜ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿ ಈ ಬಾರಿ ಗೆಲುವಿನ ಒಂದು ನಿರೀಕ್ಷೆಯಲ್ಲಿದೆ ಹೀಗಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಜಿದ್ದಿನ ಅಖಾಡವಾಗಿದೆ ಮೊದಲನೇದಾಗಿ ಈ ಒಂದು ಗದ್ದುಗೆ ಗುದ್ದಾಟದಲ್ಲಿ ಕಾಂಗ್ರೆಸ್ನ ಉರಿಯಾಳದಂತ ಪದ್ಮರಾಜ್ ಅವ್ರನ್ನ ಮಾತಾಡಿಸ್ತೇನೆ ಸರ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಜನರು ತಮಗೆ ಯಾಕೆ ಮತವನ್ನು ಹಾಕಬೇಕು ಕಾಂಗ್ರೆಸ್ ಪಕ್ಷ ಯಾವ ಸಿದ್ಧಾಂತದೊಂದಿಗೆ ಈ ಒಂದು ಚುನಾವಣೆಗೆ ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಯಾವತ್ತು ಚುನಾವಣೆಗೆ ಹೋಗುತ್ತಂತ ಅದು ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಬಹುಶಃ ನಿಮಗೆ ಗೊತ್ತಿದೆ ಈ ಕಾಂಗ್ರೆಸ್ ಪಕ್ಷ ನಲವತ್ತೊಂದು ವರ್ಷಗಳ ಕಾಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಎಂ ಪಿಗಳು ಈ ಜಿಲ್ಲೆಯನ್ನು ಸಂಸತ್ನಲ್ಲಿ ಪ್ರತಿನಿಧಿಸ್ತಿದ್ರು ಆ ಸಮಯದಲ್ಲಿ ಇಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಏನಿರ್ಬೋದು ಇವತ್ತು ಮಂಗಳೂರಿನ ಏರ್ಪೋರ್ಟ್ ಆಗಿರ್ಬೋದು ಪೋರ್ಟ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಹಾಗೆ ಎಮ್ ಸಿ ಎಫ್ ಆಗಿರ್ಬೋದು ಎಂ ಆರ್ ಪಿ ಎಲ್ ಆಗಿರ್ಬೋದು ಕೆ ಆರ್ ಇ ಸಿ ಆಗಿರ್ಬೋದು ಇನ್ನಿತ ಬ್ರಿಡ್ಜ್ಗಳಾಗಿರ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು ಇದೆಲ್ಲ ಯಾರ ಕಾಲದಲ್ಲಿ ಆಗಿದೆ ಅಂತ ಹೇಳಿದರೆ ಈ ಕಾಂಗ್ರೆಸ್ ಪಕ್ಷದ ಸಂಸದರು ಸಂಸದನ್ನು ಪ್ರತಿನಿಧಿಸಿದ ಸಮಯದಲ್ಲಿ ನಾವು ಈ ಬಾರಿಯೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಎದುರಿಸ್ತಿದ್ದೇವೆ ಇದು ಪದ್ಮರಾಜ್ ಅವರ ಮಾತುಗಳು ಅಭಿವೃದ್ಧಿಯ ಹೆಸರಿನಲ್ಲಿ ನಾನು ಮತ್ತೆ ನನ್ನ ಪಕ್ಷ ಚುನಾವಣೆಗೆ ಹೋಗ್ತಾ ಇದೆ ಅಂತೇಳಿ ಬಿಜೆಪಿಯ ಅಭ್ಯರ್ಥಿ ಇದಾರೆ ತಾವು ಮತವನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಸಾವಿರದ ಒಂಬೈನೂರ ನಲವತ್ತೇಳರಿಂದಲೇ ಅತ್ಯಂತ ಪ್ರಗತಿಶೀಲವಾದಂಥ ಜಿಲ್ಲೆ ನಲವತ್ತೇಳರಿಂದಲೇ ಪ್ರಗತಿಶೀಲವಾದಂಥ ಜಿಲ್ಲೆಯಲ್ಲಿ ಬಂದರು ಏರ್ಪೋರ್ಟು ಸಹಜವಾಗಿ ಬಂದಿರುವಂಥದ್ದು ಅದರ ಅಭಿವೃದ್ಧಿಯನ್ನು ಮಾಡುವಂಥದ್ದು ನರೇಂದ್ರ ಮೋದಿಯವರು ನಮ್ಮ ನಮ್ಮ ವಿಷಯ ಅತ್ಯಂತ ಸ್ಪಷ್ಟವಾಗಿರುವಂಥದ್ದು ಈ ಜಿಲ್ಲೆಯ ಹಿಂದುತ್ವದ ಭದ್ರಕೋಟೆ ಏನಿದೆಯಾ ಇದನ್ನ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಈ ಜಿಲ್ಲೆ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಅದೇ ಆಧಾರದಲ್ಲಿ ನಾವು ಮತವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಪ್ರಯೋಗಾಲಯ ಆಗ್ತಾ ಇದೆ ಅಂತೇಳಿ ಭಾರತ ಅನ್ನುವಂಥದ್ದು ಹಿಂದುತ್ವದ ಆಧಾರದಲ್ಲಿ ದೇಶ ದೇಶದಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಯಾರೋ ಯಾವುದೋ ತುಷ್ಟೀಕರಣಕ್ಕೋಸ್ಕರ ಕಳೆದ ಅರವತ್ತು ವರ್ಷದಲ್ಲಿ ಏನೇನೋ ಕಿತಾಪತಿ ಈ ದೇಶದಲ್ಲಿ ಮಾಡಿರ್ಬೋದು ಆದರೆ ಈ ಮಣ್ಣಿನ ಸತ್ವ ಅಂದರೆ ಅದು ಹಿಂದುತ್ವ ಈ ಮಣ್ಣಿನ ಪ್ರಯೋಗಾಲಯ ಪ್ರಯೋಗಾಲಯ ಅಂದರೆ ಈ ಗುದ್ದಾಟ ಮಾಡೋರು ಈ ಹೊಡೆದಾಟ ಮಾಡೋರು ಅದು ಹೇಳ್ತಾ ಇರ್ಬೋದು ಇವರ 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 ಮಾತುಗಳಿಗೆ ನಾನು ಇವತ್ತು ಪ್ರಶ್ನೆ ಉತ್ತರ ಕೊಡಬೇಕಂತ ಅವಶ್ಯಕತೆ ಇಲ್ಲ ಇವರ ಕೆ ಪಿ ಸಿ ಸಿ ಅಧ್ಯಕ್ಷರ ತಮ್ಮ ಹೋಗಿ ಹೇಳ್ತಾನೆ ಇಡೀ ದೇಶವನ್ನು ಎರಡು ತುಂಡು ಮಾಡಬೇಕು ದಕ್ಷಿಣ ಭಾರತ ಅನ್ನುವಂಥ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂಥ ಪಾರ್ಟಿಯವರ ಬಗ್ಗೆ ನಾನು ಹೇಳುವಂಥ ಪ್ರಶ್ನೆಗಳಿಗೆ ಪ್ರಶ್ನೆ ಇರುವಂಥದ್ದು ಪ್ರಶ್ನೆ ಇರುವಂಥದ್ದು ಪ್ರಯೋಗಾಲಯ 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 ತಮಗೆ ಹೆಮ್ಮೆ ಅನಿಸುತ್ತಾದ ಹೇಗೆ ನಾವು ಹೇಳ್ತಾ ಇರೋದು ಇದು ಹಿಂದುತ್ವದ ಭದ್ರಕೋಟೆ ಹಿಂದುತ್ವ ಈ ನೆಲದ ಅಸ್ಮಿತೆ ಹಿಂದುತ್ವ ಈ ನೆಲದ ಸಂಸ್ಕೃತಿ ಈ ನೆಲದಲ್ಲಿ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದಲ್ಲಿ ಕಂಬಳಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದಲ್ಲಿ ಯಕ್ಷಗಾನಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದ ದೈವ ದೇವರಿಗೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದ ಆಧಾರದಲ್ಲಿ ಈ ನೆಲದ ಸಂಸ್ಕೃತಿ ಆಧಾರದಲ್ಲಿ ಬದುಕಿದವರಿಗೆ ನ್ಯಾಯ ಸಿಗಬೇಕೋ ಬೇಡವಾ ಅದನ್ನ ಪ್ರಯೋಗಾಲಯ ಅಂತ ಹೇಳಿದ್ರೆ ಅದವರ ದೌರ್ಭಾಗ್ಯ ಹಿಂದುತ್ವದ ಪ್ರಯೋಗಾಲಯ ಆಗಕ್ಕೆ ಹೊರಟಿದೆ ಅನ್ನೋ ಚರ್ಚೆ ಇದೆ ಮಾನವ ಧರ್ಮದ ಪ್ರಯೋಗಾಲಯ ಇದು ಮಾನವ ಧರ್ಮದ್ದು ಇಲ್ಲಿ ನಮ್ದು ಜಾತಿ ಮತ ಧರ್ಮ ಅಂತ ಹೇಳ್ತೇವಲ್ಲ ಪ್ರತಿಯೊಬ್ಬರದ ರಕ್ತದ ಬಣ್ಣ ಕೂಡ ಕೆಂಪು ಜಾತಿ ಮತ ಧರ್ಮ ನಮ್ಮ ಇದರಲ್ಲಿ ಬಂದಿದೆ ಆದರೆ ನಾವೆಲ್ಲರೂ ದೇವರ ಮಕ್ಕಳನ್ನು ನೀವು ನೆನಪಿಟ್ಕೊಳ್ಬೇಕು ನೀವು ಈ ಮಾತನ್ನು ಹೇಳ್ಕೊಂಡು ಇವತ್ತು ಏನು ಬಡವರ ಮನೆ ಇದೆ ಆರ್ಥಿಕವಿಂದ ಆವಾಗ ಹಿಂದುಳಿದವರ ಮನೆ ಇದೆ ಅವರ ಮನೆ ಹಾಳು ಮಾಡಿದ್ದೇ ನಿಮ್ಮ ಸಾಧನೆ ಇದನ್ನು ಇಟ್ಕೊಂಡು ನೀವು ಮಾಡಿರುವಂಥದ್ದು ನೀವು ಅಭಿವೃದ್ಧಿಯ ವಿಚಾರಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನೀವು ಎಷ್ಟು ಮಂದಿಗೆ ಇಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೀರಿ ಎಷ್ಟು ಕೈಗಾರಿಕೆಗಳನ್ನು ಇಲ್ಲಿ ಸ್ಥಾಪಿಸಿದ್ದೀರಿ ಇದರ ಬಗ್ಗೆ ಮಾತಾಡಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಇನ್ನೊಂದು ಇಡೀ ರಾಜ್ಯ ಮತ್ತೆ ದೇಶದಲ್ಲಿ ನೈತಿಕ ಪೊಲೀಸ್ ಗಿರಿ ಅಂದ ತಕ್ಷಣ ಮಂಗಳೂರ ಅನ್ನೋ ಒಂದು ಪ್ರಶ್ನೆ ಕೇಳೋ ಮುಂದಾಗಿದ್ದಾರೆ ಇದಕ್ಕೆ ಯಾರು ಹೊಣೆ ಯಾರು ಹೊಣೆ ಅಂತ ಇಲ್ಲಿ ಮೂವತ್ತ್ ಮೂರು ವರ್ಷಗಳಿಂದ ಯಾರು ಇಲ್ಲಿ ನಮ್ಮನ್ನು ಸಂಸದನಾಗಿ ಪ್ರತಿನಿಧಿಸ್ತಿದ್ದಾರೆ ಅವರು ಇದಕ್ಕೆ ಹೊಣೆ ಇದರಿಂದ ಇವತ್ತು ನಮಗೆ ಟ್ಯಾಕ್ ಬಿದ್ದಿರುವಂಥದ್ದು ಮಂಗಳೂರು ತಕ್ಷಣ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಕೈಗಾರಿಕೆಗಳು ಬರ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇವರು ಇದಕ್ಕೆ ಯಾರು ಹೊಣೆ ಕಾಂಗ್ರೆಸ್ ಹೊಣೆ ಕಾಂಗ್ರೆಸ್ಸೇ ಹೊಣೆ ಯಾಕೆಂದರೆ ಕಾಂಗ್ರೆಸ್ ಕಳೆದ ಕಳೆದ ಇಷ್ಟೊಂದು ವರ್ಷದಲ್ಲಿ ನಮ್ಮ ಅತ್ಯಂತ ಅತ್ಯಂತ ನೋವಿನ ಸಂಗತಿ ಇವತ್ತೇನೆಂದರೆ ಇವತ್ತು ನೈತಿಕ ಪೊಲೀಸ್ಗಿರಿ ಪ್ರಯೋಗಾಲಯ ಈ ರೀತಿಯ ಪದ ಬಳಕೆಯಿಂದ ಕಾಂಗ್ರೆಸ್ ಏನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಜನಮಾನಸದ ವಿಶ್ವಾಸವನ್ನು ಅವರು ಕಳೆದುಕೊಂಡಿದ್ದಾರೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಅತ್ಯಂತ ತುಚ್ಛವಾಗಿ ನೋಡುವಂಥದ್ದು ಅವರ ಭಾವನೆ ಎನಿಥಿಂಗ್ ವಿಚ್ ಈಸ್ ಕಾಲ್ಡ್ ಹಿಂದೂ ಅವರಿಗೆ ಅದು ಅತ್ಯಂತ ಬೇಜವಾಬ್ದಾರಿಯಾದಂಥ ಒಂದು ವಿಷಯ ಶೈಕ್ಷಣಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮೇಲೆ ಎತ್ತಲಿಕ್ಕೆ ತಮ್ಮ ಕನಸುಗಳೇನು ಕಾರ್ಯರೂಪಗಳೇನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆಯಾ ಆ ವಿಕಸಿತ ಭಾರತದ ಆಧಾರದಲ್ಲಿ ವಿಕಸಿತ ದಕ್ಷಿಣ ಕನ್ನಡವನ್ನು ನಾವು ನಿರ್ಮಾಣ ಮಾಡ್ಬೇಕಂತ ಇದ್ದೇವೆ ನಾವು ಯಾರನ್ನು ತುಷ್ಟೀಕರಣ ಮಾಡುವಂತ ಮನಸ್ಥಿತಿಯಲ್ಲ ಅವರಲ್ಲ ನಮ್ಮ ಆಧಾರ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಅನ್ನುವಂಥದ್ದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುವಾಗ ಇವರು ಹೇಳ್ತಾರೆ ಅವರು ಬ್ರದರ್ಸ್ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಾಗ ಇಲ್ಲಿ ಒಬ್ಬರೇ ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಕಾಂಗ್ರೆಸ್ನ ನಾಯಕ ಅದನ್ನು ವಿರೋಧಿಸುವಂತ ಕನಿಷ್ಠ ಸೌಜನ್ಯಕ್ಕೂ ಇವರಿಗೆ ಇವರಿಗಿಲ್ಲ ಯಾಕೆ ಅತಿಯಾದಂತ ಒಂದು ತಮ್ಮ ತುಷ್ಟೀಕರಣ ಮತ್ತೆ ತಪ್ಪು ಮಾಡಿದಾಗಲೂ ಸಹ ಹೇಳೋದು ಯಾಕೆ ಅಂತ ಇವತ್ತು ಪದ್ಮರಾಜ್ ಒಬ್ಬ ಹಿಂದೂ ಎದೆ ತಟ್ಟಿ ಹೇಳ್ತೇನೆ ಅತ್ಯಂತ ಇದರಿಂದ ಹೇಳ್ತೇನೆ ನಾನು ಪದ್ಮರಾಜ್ ಒಬ್ಬ ಹಿಂದೂ ಒಂದು ಹಿಂದೂ ದೇವಾಲಯದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಟ್ರಸ್ಟಿಯಾಗಿ ಆ ಹಿಂದೂ ಧರ್ಮದ ಪವಿತ್ರ ತತ್ವ ಸಂದೇಶಗಳು ಏನಿದೆ ಅದನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಂದು ಧರ್ಮವನ್ನು ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ ಇವತ್ತು ಇವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರು ಬಾಂಬ್ ಬ್ಲಾಸ್ಟ್ ಇದ್ದ ವಿಚಾರ ಹೇಳಿದ್ರು ಬಾಂಬ್ ಬ್ಲಾಸ್ಟ್ ಆದಂತಾಗ ಇದರ ವಿಕ್ಟಿಮಿನ ಮನೆ ಒಂದು ಕಟ್ಟಿಸುವಂತಹ ಕೆಲಸ ಯಾರು ಮಾಡಿದಿದ್ರೆ ಅದು ಪದ್ಮರಾಜ್ ಅಂತ ನಾನು ಹೇಳ್ತೇನೆ ಇವತ್ತು ಅವರು ಮನೆಯಲ್ಲಿ ವಾಸಿಸ್ತಿದ್ದಾರೆ ಪ್ರವೀಣ್ ನೆಟ್ಟರ್ನ ವಿಚಾರ ತೆಗಿತಾ ಇದ್ದಾರೆ ಪ್ರವೀಣ್ ನೆಟ್ಟರ್ ತೀರಿ ಹೋದಾಗ ಅವರ ಮನೆಗೆ ಪ್ರಪ್ರಥಮ ಹೋಗಿ ಹೋಗಿದ್ದು ಪದ್ಮರಾಜ್ ಅವರ ಹೆಂಡತಿಗೆ ಬಂದು ಏನು ಕೆಲಸ ಕೊಡಬೇಕು ಇದರಲ್ಲಿ ಪದ್ಮರಾಜ್ ಮೊದಲ ಆಗಿದ್ದಂಥವನು ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡಿದ್ದು ತಪ್ಪು ಅಂತ ನೇರವಾಗಿ ಹೇಳುವಂತ ಕೆಲಸ ಯಾಕೆ ಮಾಡಲ್ಲ ಅನ್ನೋದೇ ಪ್ರಶ್ನೆ ಯಾರು ಮಾಡಿಲ್ಲ ಅನ್ನುವಂಥದ್ದು ಅವರು ಹೇಳಿದ್ದೆಲ್ಲ ಸರಿ ನಾವು ಹೇಳಿದ್ದೆಲ್ಲ ತಪ್ಪು ಅಂತಲ್ಲ ಯಾರು ತಪ್ಪು ಮಾಡಿದ್ರು ಸಂವಿಧಾನದ ವಿರೋಧವಾಗಿ ಯಾರು ಕೆಲಸ ಮಾಡಿದ್ರು ಅದು ತಪ್ಪೇ ಅದು ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿ ಈ ದೇ ತಪ್ಪು ಮಾಡಿದ್ದವನನ್ನು ಯಾವಾಗಲೂ ಶಿಕ್ಷಿಸುವಂಥದ್ದು ಇದು ನಮ್ಮ ಧರ್ಮ ಇದು ಭಾರತದ ಕಾಂಗ್ರೆಸ್ ಪಕ್ಷದ ಧರ್ಮ ಈ ಒಂದು ಲೋಕಸಭೆಯಲ್ಲಿ ಸಂಸದರ ಆಯ್ಕೆಗೆ ನಿಂತಿರುವಂತಹ ಈ ಅಭ್ಯರ್ಥಿಗಳ ಬಳಿ ಯಾವ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ ಅವರಿಂದ ಯಾವ ರೀತಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೊದಲೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಮಾತಾಡಿಸ್ತೇನೆ ವರ್ಷಗಳಿಂದ ನಮ್ಮ ದಕ್ಷಿಣ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವರು ಮಾಡಿದ ಅಭಿವೃದ್ಧಿಯ ಬಗ್ಗೆ ಅವರು ಹೇಳಬೇಕು ಮೂವತ್ತ್ ಮೂರು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಏನಾದರೂ ಅವರು ಎಲೆಕ್ಟ್ರೋಲ್ ಬಾಂಡ್ ನಲ್ಲಿ ಇಷ್ಟು ಪಾಕಿಸ್ತಾನದ ಕಂಪನಿಗಳಿಂದ ಚೈನಾದ ಕಂಪನಿಗಳಿಂದ ಹಣ ಕಲೆಕ್ಟ್ ಮಾಡಿದ್ದಾರೆ ಲಂಚ ಲಂಚ ಕಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಅವರು ಉತ್ತರಿಸಬೇಕು ಮೂವತ್ತ ಮೂರು ವರ್ಷ ಮುಂದೆ ಆದಂತ ಕಂಪನಿಗಳು ಏರ್ಪೋರ್ಟ್ ಮಾರಾಟ ಆಗಿದೆ ಜನ ಶ್ರೀನಿವಾಸ ಎಂಪಿ ಏರ್ಪೋರ್ಟ್ ತಂದರೆ ಅದನ್ನು ಮಾರಾಟ ಮಾಡಿದ್ರು ಅದಕ್ಕೆ ಮೊದಲ ಅವರು ಮೂವತ್ತ್ ಮೂರು ವರ್ಷಗಳ ಕಾಲ ಬಿಜೆಪಿಯ ಭದ್ರಕೋಟೆ ಆಗಿತ್ತು ಏನು ಅಭಿವೃದ್ಧಿಯನ್ನ ಮಾಡಲಾಗಿದೆ ಅಂತ ಮನೆ ಮನೆಗಳಿಗೆ ನೀರು ಕೊಡುವಂತ ಯೋಜನೆ ಈ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಜಿಲ್ಲೆಯ ಏರ್ಪೋರ್ಟ್ ಇವರು ಏರ್ಪೋರ್ಟ್ ಏರ್ಪೋರ್ಟ್ ಅಂತ ಹೇಳ್ತಾ ಇರ್ತಾರೆ ಅರವತ್ನಾಲ್ಕರಲ್ಲಿ ಇದ್ದಂಥ ಏರ್ಪೋರ್ಟ್ ಇವತ್ತಿದೆಯಾ ಏರ್ಪೋರ್ಟ್ ಸಮಗ್ರವಾಗಿ ಅಭಿವೃದ್ಧಿ ಆಗಿದೆ ಇವತ್ತು ಆ ರೀತಿಯಲ್ಲಿಂದರೂ ಕೆಲಸ ಆಗಿದೆ ಒಂದೇ ಭಾರತ್ನ ಕೆಲಸವೂ ಆಗ್ತಾ ಇದೆ ನನ್ನ ಬದ್ಧತೆ ಇದೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನರ ಹೆಸರನ್ನು ನಾವು ನಮ್ಮ ಪಾರ್ಟಿ ಇಡ್ತೇವೆ ಇವರು ಮಾಡದಿದ್ದರೆ ಸಿದ್ದರಾಮಯ್ಯನನ್ನು ಬಗ್ಗಿಸಿ ಅವರ ವಿರುದ್ಧ ಆಗ್ರಹವನ್ನು ತಂದು ಮಂಗಳೂರಿನ ವಿಮಾನ ನಿಲ್ದಾಣವನ್ನು ಕೋಟಿ ಚಿನ್ನ ಅಂತ ನಾವು ಇಡ್ತೇವೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಮತ್ತೊಂದು ಪ್ರಶ್ನೆ ಇರುವಂಥದ್ದು ಭ್ರಷ್ಟಾಚಾರದ ವಿಚಾರವಾಗಿ ತಮ್ಮ ನಿಲುವೇನು ಅಂತೇಳಿ ಬಾಂಡ್ಗಳ ಮುಖಾಂತರ ಲಂಚ ತೆಗೆದುಕೊಳ್ಳಲಾಗಿದೆ ಸೊ ಇದೆಲ್ಲದರ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅನ್ನೋದು ಯಾರೋ ಹಾದಿ ಬೀದಿಯಲ್ಲಿ ಕೂತ್ಕೊಂಡು ಏನೋ ಹೇಳ್ತಾರೆ ಅಂತ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಕಳೆದ ಅರವತ್ತು ವರ್ಷದ ಒಂದು ಪಟ್ಟಿ ತೆಗೆದು ನೋಡಿ ಕಳೆದ ಅರುವತ್ತು ವರ್ಷದ ಬಿಡಿ ಮರೆವು ಸಹಜ ಅವರಿಗೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಒಂದು ಸರ್ಕಾರ ಇತ್ತು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಒಂದು ಸರ್ಕಾರ ಇದೆ ತುಲನೆ ಮಾಡಿ ನೋಡಿ ಎರಡ್ ಸಾವಿರದ ನಾಲ್ಕರಿಂದ ಯಾವ ರೀತಿಯ ಭ್ರಷ್ಟಾಚಾರ ಇತ್ತು ಬೆಳಿಗ್ಗೆದ್ರೆ ಭ್ರಷ್ಟಾಚಾರ ಸಾಯಂಕಾಲ ಆದರೆ ಭ್ರಷ್ಟಾಚಾರ ಆಕಾಶದಲ್ಲಿ ಭ್ರಷ್ಟಾಚಾರ ಭೂಮಿಯಲ್ಲಿ ಭ್ರಷ್ಟಾಚಾರ ಭೂಮಿಯ ಕೆಳಗೂ ಭ್ರಷ್ಟಾಚಾರ ಇವತ್ತು ಅದನ್ನೇ ಇಟ್ಕೊಂಡು ಹೋಗಿದ್ದಾರೆ ಬಿಜೆಪಿಯ ಸಾಕಷ್ಟು ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ನ ಉರಿಯಾಳು ಮೂವತ್ತ್ ಮೂರು ವರ್ಷದ ವನವಾಸವನ್ನ ಮುಗಿಸ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅವರಿಗೆ ತಮ್ಮ ಪ್ರಶ್ನೆ ಪದ್ಮರಾಜರವರಿಗೆ ನನ್ನ ಒಂದು ಪ್ರಶ್ನೆ ಇದೆ ಅವರು ಪ್ರವೀಣ್ ನೆಟ್ಟಾರ ಹತ್ಯೆಯ ಬಗ್ಗೆ ಮಾತನಾಡಿದ್ರು ಪ್ರವೀಣ್ ನೆಟ್ಟಾರ್ನ ಹತ್ಯೆ ಮಾಡಿದಂಥ ಎಸ್ ಡಿ ಪಿ ಐ ಒಟ್ಟಿಗೆ ಇವರು ನಾಚಿಕೆ ಇಲ್ಲದಂಥವ್ರು ಇವತ್ತು ಒಟ್ಟಿಗೆ ಸೇರಿದಾರಲ್ಲ ಇವರಿಗೆ ಮಾನ ಮರ್ಯಾದೆ ಕಾಂಗ್ರೆಸ್ನವರಿಗೆ ಇದೆಯಾ ಇವ್ರಿಗೆ ಎಸ್ ಡಿ ಪಿ ಐ ಒಟ್ಟಿಗೆ ಕೈ ಜೋಡಿಸಿಕೊಂಡು ಇವತ್ತು ಚುನಾವಣೆ ಎದುರಿಸುವಂತ ಒಂದು ಹೀನಾಯ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದಾದ್ರೂ ಒಂದು ಪಕ್ಷ ಅನ್ಯಾಯ ಮಾಡಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಐನೂರು ವರ್ಷದಿಂದ ಇದ್ದಂತ ಕನಸು ಅಯೋಧ್ಯೆಯಲ್ಲಿ ಶ್ರೀ ರಾಮದೇವರ ಮಂದಿರವನ್ನು ಕಟ್ಟುವಂತದ್ದು ಕಾನೂನು ಕಾನೂನಾತ್ಮಕವಾಗಿ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟುವಾಗ ಅಪಸ್ವರ ಕಾಂಗ್ರೆಸ್ ಕಡೆಯಿಂದ ಬೇಕಿತ್ತ ಎಂಬ ಪ್ರಶ್ನೆ ನಂದು ಏನು ಬದಲಾವಣೆ ತಂದ್ರೆ ಅಂತ ಹೇಳಿದ್ರು ಪದ್ಮರಾಜರವರು ಇವತ್ತು ಮೂವತ್ ವರ್ಷಗಳ ನಂತರ ಒಬ್ಬ ಕಾಂಗ್ರೆಸ್ನ ಪದ್ಮರಾಜ್ರು ನಾನೊಬ್ಬ ಕಾಂಗ್ರೆಸ್ಗೆ ಅನಿವಾರ್ಯತೆ ಬಂತು ಎಸ್ ಡಿ ಪಿ ಜೊತೆ ಹೋಗ್ಲಿಕ್ಕೆ ಅಂತ ಎಸ್ ಡಿ ಪಿ ಅನ್ನು ಬೆಳೆಸಿದಂತ ಕೂಸು ಈ ಕೂಸು ಯಾರು ಇದ್ರೆ ಅದು ಬಿಜೆಪಿ ಪಕ್ಷದವ್ರದ್ದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಸ್ ಡಿ ಪಿ ಅವ್ರಿ ಹೋಗ್ಲಿಲ್ಲ ಇವತ್ತು ಪದ್ಮರಾಜ್ ಪ್ರವೀಣ್ ನೆಟ್ಟರ್ನ ವಿಚಾರದಲ್ಲಿ ಹೇಳಿದ್ರು ಪ್ರವೀಣ್ ನೆಟ್ಟರ್ನ ಕುಟುಂಬದಲ್ಲಿ ಇವತ್ತು ಹೋಗಿ ಕೇಳಬಹುದು ಪ್ರವೀಣ್ ನೆಟ್ಟರ್ ಕೊಲೆಗಿಡದಾಗ ಅವರ ಕುಟುಂಬದ ಒಟ್ಟಿಗೆ ಇದ್ದವನು ಯಾರು ಅಂತ ಕೇಳಿದ್ರ ಅದು ಪದ್ಮರಾಜ್ ಶ್ರೀರಾಮ ಮಂದಿರದ ವಿಚಾರವಾಗಿ ತಮ್ಮ ಸ್ಪಷ್ಟತೆಯನ್ನು ಸಹ ಕೇಳ್ತಾ ಇದ್ರು ನೋಡಿ ಇವ್ರು ಯಾರಾದ್ರೂ ಹೇಳಿ ಆ ರಾಮದೇವರ ಮುಂದೆ ಆನೆ ಮಾಡಿ ಹೇಳಿ ಆ ಕೆಲಸ ಇವತ್ತು ಪೂರ್ಣಗೊಂಡಿದ್ಯಾ ಅನ್ನುವಂಥದ್ದನ್ನು ಹೇಳಿ ಇವರು ನಾನು ಒಪ್ತೇನೆ ಇವರನ್ನು ಇವರಿಗೆ ರಾಜಕೀಯ ಮಾಡಲಿಕ್ಕೆ ರಾಮ ಬೇಕಾ ಇವರು ರಾಮನನ್ನು ಪೂಜಿಸ್ತಾರಲ್ಲ ಆ ರಾಮದೇವರ ಮೇಲೆ ಆಣೆ ಮಾಡಲಿ ಹೇಳಿ ಇದನ್ನು ನಾವು ರಾಜಕೀಯಕ್ಕೆ ಬಳಸಲಿಲ್ಲ ಇದನ್ನು ನಾವು ಮಾಡಿದೆ ಅಂತ ಮಾತನ್ನು ಹೇಳಿ ನಾನು ಒಪ್ತೇನೆ ಮತ್ತೊಂದು ಕಾಂಗ್ರೆಸ್ ಪ್ರತಿಸ್ಪರ್ಧಿಗಳನ್ನ ಹೀನಾಯವಾಗಿ ಟೀಕಿಸುವಂತ ಕೆಲಸವಾಗ್ತದೆ ಅದರಲ್ಲೂ ಮಹಿಳೆಯರ ವಿಚಾರದಲ್ಲಿ ಹೇಮಾಮಾಲಿನ ಇರ್ಬೋದು ಕನ್ನಡ ರಾವತಿರ್ಬೋದು ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಪದ ಬಳಕೆ ಕಾಂಗ್ರೆಸ್ನ ಸಂಸ್ಕೃತಿಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೋಡ್ತೀವಿ ನಾವು ಮಣಿಪುರದಲ್ಲಿ ನೋಡಿದೆವು ಏನಾಯ್ತು ಏನಾಯ್ತು ಮಾನವ ಕುಲದ ಕಗ್ಗೋಲೆ ಆಗ್ತಾ ಇದೆ ಇಲ್ಲಿ ಯಾರಾದ್ರೂ ಬಂದ್ರೆ ಅಲ್ಲಿಗೆ ದೇಶದ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ಅಪಾರ ಗೌರವ ಇದೆ ನನಗೆ ಬಂದ್ರ ಅಲ್ಲಿಗೆ ಇದ್ರ ಬಗ್ಗೆ ಮಾತನಾಡ್ಲಿ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಈ ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದವರು ಯಾರು ಅಂತ ಕೇಳಿದ್ರೆ ಇದೇ ಬಿಜೆಪಿ ಪಕ್ಷದವರು ಇದು ಬೋಗಸ್ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಮಾಡಿದ್ರೆ ಸರ್ಕಾರ ದಿವಾಳಿ ಆಗುತ್ತೆ ಅವರ ಗ್ಯಾರಂಟಿ ಕಾರ್ಡನ್ನು ಅನ್ನು ಬಿಸಾಡಿ ಅನ್ನುವಂತ ಮಾತನ್ನೇ ಹೇಳಿದ್ರು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ನುಡಿದಂತೆ ಆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತೊಂದು ಪ್ರತಿಯೊಂದು ಮನೆಯ ಗೃಹಿಣಿಯ ಮುಖದಲ್ಲಿ ನಗು ಕಾಣಬೇಕಂತ ಇದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಗ್ಯಾರಂಟಿ ಯೋಜನೆಗಳು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ ನಮಗಿರುವಂಥದ್ದು ಒಂದೇ ಗ್ಯಾರಂಟಿ ನರೇಂದ್ರ ಮೋದಿ ಗ್ಯಾರಂಟಿ ನರೇಂದ್ರ ಮೋದಿ ಏನು ಕೆಲಸ ಮಾಡ್ತಾ ಇದ್ದಾರಾ ಆ ಕೆಲಸವನ್ನು ಇಟ್ಕೊಂಡು ನಾವು ಹೋಗ್ತೇವೆ ನಾವು ಯಾರದೋ ಗ್ಯಾರಂಟಿಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಈ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಮೂಲಭೂತವಾದ ಚಟುವಟಿಕೆಗಳು ತುಂಬ ಕಡೆ ನಡೀತಾ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂಥವ್ರು ಕಾಂಗ್ರೆಸ್ನವರು ಪಿ ಎಫ್ ಐನವರಿಗೆ ಬೆಂಬಲ ಕೊಡ್ತಾ ಇರುವಂತವರು ಕಾಂಗ್ರೆಸ್ನವರು ಇವತ್ತು ಎಸ್ ಡಿ ಪಿ ಐನ ಜೊತೆಗೆ ಒಂದು ಅನ್ನ ಮಾಡಿಕೊಂಡು ಅವರು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅವರು ಜನರ ಮುಂದೆ ಸ್ಪಷ್ಟಪಡಿಸಬೇಕು ನಾವು ಎಸ್ ಡಿ ಪಿ ಐನ ಜೊತೆ ಇದೇವಾ ಇಲ್ವಾ ಅನ್ನೋಂಥದ್ದು ನಾವು ಪಿ ಎಫ್ ಐನ ಜೊತೆಗೆ ಇದೇ ಇದೆಯಾ ಇಲ್ಲವಾ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು ನಾವು ಪ್ರವೀಣ್ ನೆಟ್ಟರ್ನ ಹತ್ತ ಹಂತಕರ ಜೊತೆಗೆ ಇದೆಯಾ ಇದ್ದಾರಾ ಇಲ್ವಾ ಅನ್ನೋಂಥದ್ದನ್ನು ಅವರು ಸ್ಪಷ್ಟಪಡಿಸಬೇಕು ಈ ಒಂದು ಸಾಕಷ್ಟು ಸ್ಪಷ್ಟನೆಗಳನ್ನು ತಮ್ಮ ಪ್ರತಿಸ್ಪರ್ಧಿ ಕೇಳ್ತಾರೆ ಇವರು ಹೇಳ್ತಾರೆ ಕೋಟಿ ಚೆನ್ನೈ ಹೆಸರು ಇಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದರು ಯಾಕೆ ಸ್ವಾಮಿ ನಿಮ್ಮ ಸರ್ ನಿಮ್ಮ ಸಂಸದರು ಮೂವತ್ತು ಇಪ್ಪ ಮೂವತ್ತ್ಮೂರು ವರ್ಷಗಳಲ್ಲಿ ಇಲ್ಲಿದ್ದರು ನಿಮ್ಮ ಬಿ ಜೆ ಪಿ ಸರ್ಕಾರ ಇತ್ತು ಆವಾಗ ನಿಮಗೆ ಕೋಟಿ ಚೆನ್ನರ ಹೆಸರು ನೆನಪಾಗಲಿಲ್ವಾ ಈಗ ಚುನಾವಣೆ ಬಂದಾಗ ನಿಮಗೆ ಕೋಟಿ ಚೆನ್ನರ ಹೆಸರು ನೆನಪಾಗುದಾ ಮೂಲಭೂತವಾದಿಗಳಿಗೆ ಬೆಂಬಲವನ್ನು ಕೊಡ್ತಾರೆ ನೀವು ಯಾರ ಪರವಾಗಿದ್ದೀರಾ ಅಂತ ಸ್ಪಷ್ಟನೆ ಕೊಡಿ ಅಂತೇಳಿ ನಾನು ಪದ್ಮರಾಜ್ ಅಥವಾ ಕಾಂಗ್ರೆಸ್ ಪಕ್ಷ ಈ ದೇಶದ ಮೇಲೆ ಪ್ರತಿ ಪ್ರೀತಿ ಇರುವಂತ ಒಂದು ಪ್ರತಿ ಒಬ್ಬ ಒಬ್ಬೊಬ್ಬ ಪ್ರಜೆಯ ಮೇಲೂ ಕೂಡ ನಾವು ಅವರನ್ನು ಗೌರವಿಸ್ತೇವೆ ರಾಜಕೀಯಕ್ಕಾಗಿ ಯಾವುದೇ ಜಾತಿ ಧರ್ಮವನ್ನು ನಾವು ಬಳಸುವುದಿಲ್ಲ ಏನಿದ್ರು ಅಭಿವೃದ್ಧಿ ಪರ ವಿಚಾರಗಳಲ್ಲಿ ಮಾತ್ರ ರಾಜಕೀಯ ಮಾಡುವಂಥದ್ದು ಈ ದೇಶದ ಬಡವರ ಸೇವೆ ಮಾಡುವಂಥದ್ದು ಇದು ಕಾಂಗ್ರೆಸ್ನ ಅಭ್ಯರ್ಥಿ ಜೊತೆಗೆ ಬಿಜೆಪಿ ಹಾಗೂ ಜೆ ಡಿ ಮೈತ್ರಿ ಅಭ್ಯರ್ಥಿಯ ಮಾತುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡಿದರೆ ಮತ್ತಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಇದಕ್ಕೂ ಮುಂಚೆ ಪ್ರಜ್ಞಾವಂತ ನಾಗರಿಕರು ಹಾಗೂ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ಮಾತನಾಡಿಸೋಣ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಸಾಕಷ್ಟು ಪ್ರಜ್ಞಾವಂತ ಮತದಾರ ಇದ್ದಾರೆ ಪಕ್ಷದ ಕಾರ್ಯಕರ್ತರ ಈಗ ನೀವು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಯಾವುದೇ ಕಾರಣಕ್ಕೂ ಹಿಂದುತ್ವದ ಭದ್ರಕೋಟೆ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ನೀವು ಕ್ಷೇತ್ರದ ಜನತೆಗೆ ಏನು ಸಂದೇಶ ಕೊಡ್ಲಿಕ್ಕೆ ನೀವು ತಯಾರಾಗಿದ್ದೀರಿ ಈ ಸರ್ಕಾರ ಬಂದ ನಂತರ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹನ್ನೊಂದು ಸಾವಿರ ಕೋಟಿಯನ್ನು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಿದೆ ಇದು ದಲಿತರಿಗೆ ಮಾಡಿದ ಅನ್ಯಾಯ ಅಲ್ವಾ ಅದಕ್ಕೆ ಉತ್ತರ ಕೊಡ್ರಿ ನಮ್ಮ ಮಿತ್ರರು ಒಂದಕ್ಕೆ ಎರಡಕ್ಕೆ ಮಹಿಳೆಯರ ಬಗ್ಗೆ ಮಹಿಳೆಯರ ಕಾಲೇಜು ಬಗ್ಗೆ ಮಾತಾಡುವವರು ಒಂದೇ ಒಂದು ಮಹಿಳೆ ಕಾರ್ಯಕರ್ತನ ತೋರಿಸಿ ನೀವು ಒಂದೇ ಒಂದು ಮಹಿಳೆ ಕಾರ್ಯಕರ್ತ ಇಲ್ಲದವರು ನೀವು ಇಷ್ಟು ವರ್ಷಗಳ ಕಾಲ ನಿಮ್ಮ ಸಂಸದ ಗೆದ್ದಲ್ವಾ ನಳೀನ್ ಕುಮಾರ್ ಕಜಲ್ಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಆನ್ಸರ್ ಮಾಡಿ ನಾನು ಒಬ್ಬ ಹಿಂದೂ ಸನಾತನ ಧರ್ಮದಲ್ಲಿ ಹುಟ್ಟಿ ಬೆಳೆದಂತ ಹೆಣ್ಣು ನಾವು ಹೇಳುದು ರಾಮನ ಮಂದಿರ ಮಾಡಿದ್ರು ಅಂತ ಹೇಳ್ತಾರೆ ರಾಮ ಬಿಜೆಪಿ ಅವರ ಸ್ವತ್ತ ಸ್ವಂತ ಸ್ವತ್ತ ಅದನ್ನು ನನಗೂ ರಾಮ ಎನ್ನುವ ಧೈರ್ಯ ಇದೆ ಅನ್ಯ ಸಮುದಾಯದ ಹಣವನ್ನ ಬೇರೆ ಬೇರೆ ವಿಚಾರಗಳಿಗೆ ಬಳಕೆ ಮಾಡಿದ್ದಾರೆ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿದ್ದಾರೆ ಇವತ್ತು ದಲಿತರು ಕೂಡ ಎಂ ಬಿ ಬಿ ಎಸ್ ಬಿ ಬಿ ಇ ಅಥವಾ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಇರ್ಬೇಕಾದ್ರೆ ಇದಕ್ಕೆ ಕಾರಣ ಯಾರು ಅಂತ ಹೇಳಿದೆ ಕಾಂಗ್ರೆಸ್ ಪಕ್ಷ ಇವರು ಬೇಡ ಬೇಡದ ವಿಚಾರಗಳನ್ನು ವಾಟ್ಸ್ಆಪ್ ಯೂನಿವರ್ಸಿಟಿಗಳಿಂದ ಇವರು ದೋಷಣೆ ಮಾಡದೆ ಇದಾಗಿದೆ ಮೂರು ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದಂತಹ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಯಾಕೆ ಟಿಕೆಟನ್ನು ನಿರಾಕರಿಸಲಾಯಿತು ಅಂತ ನಮ್ಮ ಪಾರ್ಟಿಯಲ್ಲಿ ಸಹಜವಾಗಿ ನಾಯಕತ್ವ ಬದಲಾಗೋದು ಯುವಕರಿಗೆ ಅವಕಾಶ ಕೊಟ್ಟದ್ದಪ್ಪ ಸೈನಿಕರಿಗೆ ಅವಕಾಶ ಕೊಟ್ಟದ್ದಪ್ಪ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ನನಗೆ ಇದಕ್ಕೆ ಉತ್ತರ ಇಲ್ಲ ಆದರೆ ಇಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳಿಂದಾಗಿ ಎಲ್ಲ ಕೈಗಾರಿಕೆಗಳು ಹಿಂದೆ ಇದಾವೆ ಯಾರು ಇಲ್ಲಿ ಬರಲಿಕ್ಕೆ ಇದ್ದಾರೆ ಅನ್ನೋ ಒಂದು ಪರಿಸ್ಥಿತಿ ಇದೆ ನಮಗೊಂದು ದೊಡ್ಡ ಸವಾಲಿದೆ ನಾನು ಒಪ್ತೇನೆ ಈ ಸವಾಲು ಯಾಕೆಂದ್ರೆ ಈ ರಾಜ್ಯದಲ್ಲಿ ಈ ಈ ಜಿಲ್ಲೆಯಲ್ಲಿ ಈ ಈ ರಾಜ್ಯದಲ್ಲಿ ತುಂಬ ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಒಂದು ಮಲತಾಯಿ ಧೋರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಅವರನ್ನು ತುಚ್ಚವಾಗಿ ನೋಡುವಂಥದ್ದು ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅವರಿಗೆ ಹಿಂದೂಗಳನ್ನು ತುಚ್ಛವಾಗಿ ನೋಡುವ ಮಾನಸಿಕತೆ ಇರೋ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ಅತ್ಯಂತ ತುಚ್ಛವಾಗಿ ನೋಡ್ತಾರೆ ಇನ್ನು ಮುಂದೆ ಇದು ನಡೆಯೋದಿಲ್ಲ ಇದು ನರೇಂದ್ರ ಮೋದಿಯ ಕಾಲ ನರೇಂದ್ರ ಮೋದಿಯ ಗ್ಯಾರಂಟಿಯ ಕಾಲ ಹಾಗಾಗಿ ನರೇಂದ್ರ ಮೋದಿಯ ಕಲ್ಪನೆಯ ವಿಕಸಿತ ಭಾರತ ಏನಿದೆಯಾ ಅದನ್ನು ಮಾಡಿಯೇ ತೀರಿಸ್ತೇವೆ ಕೊನೆಯದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ ದಕ್ಷಿಣ ಕನ್ನಡದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅವರ ಕಲ್ಪನೆಯ ವಿಕಸಿತ ಭಾರತ ಯಾವುದಿದೆ ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೇನೆ ಮುಂದಿನ ಐದು ವರ್ಷಗಳ ನಂತರ ಬಂದು ನಾನು ಉತ್ತರ ಕೊಡ್ತೇನೆ ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಈ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನು ಮುಂದೆ ಹಿಂದೆ ಇನ್ನು ಮುಂದೆ ಮುಂದೆ ಹೋಗೋದು ಸಿದ್ದರಾಮಯ್ಯ ತೊಂದರೆ ಮಾಡಿದರೂ ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೇವೆ ನಾವು ಸರ್ ಕೊನೆಯದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತೀರಾ ಈ ಒಂದು ನಮ್ಮ ತುಳುನಾಡಿನ ವೈಭವಿತವಾದಂಥ ಒಂದು ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಉಳ್ಳಂಥ ಈ ಪ್ರದೇಶದಲ್ಲಿ ಪುನಃ ನಮ್ಮ ಸಾಮರಸ್ಯದ ಗತ ವೈಭವವನ್ನು ಮರುಸ್ಥಾಪನೆ ಮಾಡಿ ಈ ಜಿಲ್ಲೆಗೆ ಇನ್ವೆಸ್ಟ್ಮೆಂಟ್ಗಳನ್ನು ತರುವಂಥದ್ದು ಉದ್ದಿಮೆಗಳನ್ನು ತರುವಂಥದ್ದು ಇದನ್ನು ನಾನು ಮುಂದಿನ ಐದು ವರ್ಷದಲ್ಲಿ ನಾನು ಮಾಡಿ ತೋರಿಸ್ತೇನೆ ನಿಮ್ಮ ಮುಂದೆ ಬಂದು ನಿಲ್ತೇನೆ ಇದನ್ನು ಹೇಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೇನೆ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಅಭ್ಯರ್ಥಿಗಳ ಮನದಾಳದ ಮಾತುಗಳು ಒಂದು ಕಡೆ ಬಿ ಜೆ ಪಿ ಅಭ್ಯರ್ಥಿ ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಹಿಂದುತ್ವದ ಬುನಾದಿ ಮೋದಿಯೇ ಗ್ಯಾರಂಟಿ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅನ್ನೋ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಹಿಂದೆ ಇದ್ದಂತಹ ಗದಕಾಲದ ವೈಭವ ಸಾಮರಸ್ಯವನ್ನ ಮತ್ತೆ ತರುವಂತಹ ಗ್ಯಾರಂಟಿಯನ್ನ ಕೊಡ್ತೇನೆ ನಾನು ಸಹ ವಾಪಸ್ಸು ಮುಂದೆ ಬಂದಿರ್ತೇನೆ ಜಿಲ್ಲೆಯ ಅಭಿವೃದ್ಧಿ ಅಂತ ಒಂದು ಮಾತನಾಡಿದ್ರೆ ಇದು ಇಂದಿನ ಟಿವಿ ನೈನ್ ಗದ್ದುಗೆ ಗುದ್ದಾಟ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್